ಹಾಯ್ ಫ್ರೆಂಡ್ಸ್, ಎಂಜಲರ್ಮ ಅಂತ ಎಲ್ಲ ಹೇಗಿದ್ರೆಲ್ಲರೂ? ಇಲ್ಲಿ ನೋಡಿ, ನಮಗೆ ಒಬ್ರು ಸಬ್ಸ್ಕ್ರೈಬರ್ ಗಿಫ್ಟ್ ಕಳಿಸಿದ್ದಾರೆ, ಅದನ್ನು ಎಂತ ಉಂಟು ಅಂತೇಳಿ ಓಪನ್ ಮಾಡಿ ನೋಡುವ. ಹಾಗೆ ಮತ್ತೆ ನಮ್ಮ ವಿಡಿಯೋಸ್ ಅನ್ನೆಲ್ಲ ಫೇಸ್ಬುಕ್ ಅಲ್ಲಿ ನೋಡ್ಬೋದು, ಫಾಲೋ ಮಾಡ್ಬೋದು. ಫಾಲೋ ಮಾಡಿ ವಿಡಿಯೋಸ್ ಅನ್ನು ನೋಡ್ಬೋದು. ಲಿಂಕ್ ಅನ್ನು ಆ ಫೇಸ್ಬುಕ್ ಇದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇವೆ. ಈಗ ನೋಡುವ ಈ ಗಿಫ್ಟ್ ಅಲ್ಲಿ ಎಂತ ಉಂಟು ಅಂತೇಳಿ. ನೋಡಿದ್ರಲ್ಲೆಲ್ಲ ಫುಲ್ ಪೇಪರಲ್ಲಿ ಕಟ್ಟಿದ್ದಾರೆ, ಒಂದೊಂದಾಗಿ ತೆಗಿತೇವೆ. ನೋಡಿ, ನಾವು ಒಂದೊಂದು ತೆಗೆದಿದ್ದೇವೆ. ನೋಡಿ, ಇದೆಂತಂತ ಹೇಳಿದ್ರೆ ನೋಡಿ ನೋಡಿ, ಮಣ್ಣಿನ ಪಾತ್ರೆಗಳು ನೋಡಿ, ತುಂಬಾ ಉಂಟು, ಬೇರೆ ಬೇರೆ ರೀತಿಯಲ್ಲಿ ಉಂಟು ನೋಡಿ. ಇದು ಬ್ಲ್ಯಾಕ್ ನಾವು ಮಾಡಿದಲ್ಲ ಎಂತಂತ ಹೇಳಿದ್ರೆ, ಈಗದ್ದು ಅವತ್ತೆಲ್ಲ ಮಣ್ಣಿನ ಪಾತ್ರೆ ರೆಡ್ ಕಲರ್ ಅಲ್ಲೇ ಬರ್ತಿತ್ತು, ಮತ್ತೆ ನಾವು ಬ್ಲ್ಯಾಕ್ ಮಾಡುದು. ಇದು ನೋಡಿ, ರೆಡಿಮೇಡ್ ಅಂದ್ರೆ ಅವ್ರು ಮಾಡುವಾಗಲೇ ಬ್ಲ್ಯಾಕ್ ಮಾಡಿ ಕೊಡ್ತಾರೆ ನೋಡಿ. ಈ ರೀತಿಯಲ್ಲಿ ಉಂಟು, ಇದೇ ರೀತಿ ಬೇರೆ ಬೇರೆ ಪಾತ್ರೆಗಳು ಉಂಟು, ತೋರಿಸ್ತೇವೆ ನಿಮ್ಗೆ. ಈ ಮಣ್ಣಿನ ಪಾತ್ರೆ ನೋಡಿ, ನಮಗೆ ತುಂಬಾ ಖುಷಿ ಆಯ್ತು. ನಮಗೆ ಕೆಲವೊಂದು ಮಣ್ಣಿನ ಪಾತ್ರೆಗಳು ಬೇಕಿತ್ತು, ಅದೇ ನಮಗೆ ಕಲಸಿ ಕೊಟ್ಟಿದ್ದಾರೆ. ಮತ್ತೆ ಇದು ನಮ್ಮ ಮನೆಯಲ್ಲಿ ಅವತ್ತಿನಿಂದಲೇ, ಅಜ್ಜಾಜಿ ಚಿಕ್ಕ ಇರುವಾಗಿಂದಲೇ ನಮ್ಮ ಮನೆಯಲ್ಲಿ ಇದು ಮಣ್ಣಿನ ಪಾತ್ರೆನೇ. ಮೊದಲಿಂದಲೇ ತುಂಬಾ ನಮ್ಮ ಮನೆಯಲ್ಲಿ ಇರುವುದೇ ಮಣ್ಣಿನ ಪಾತ್ರೆ, ಕೆಲವೊಂದು ಮಾತ್ರ ಸ್ಟೀಲ್ ಇದುಂಟು. ಮತ್ತೆ ಈ ಗಿಫ್ಟ್ ಕಲಸಿದ್ದು ಯಾರು ಅಂತ ಹೇಳಿದ್ರೆ, ನೀವು ಅವತ್ತು ನೋಡಿರ್ಬೋದು, ನಾವು ರೆಡಿಮೇಡ್ ಮನೆಯನ್ನು ಒಂದು ವಿಡಿಯೋ ಹಾಕಿದ್ದೇವೆ. ರೆಡಿಮೇಡ್ ಮನೆಯವರು ಕಟ್ಟಿ ಕೊಡ್ತಾರೆ. ಆ ಕಂಪನಿಯವರು ಅಂದ್ರೆ ಆಕರ್ಷಣ್ ಇಂಡಸ್ಟ್ರಿ ಅವರು ನಮಗೆ ಇದನ್ನು ಕಲಸಿ ಕೊಟ್ಟಿದ್ದಾರೆ. ಅಂದ್ರೆ ಅವರು ಇದನ್ನೆಲ್ಲ ಸೇಲ್ ಮಾಡುದಿಲ್ಲ. ಒಂದು ದಿನ ನಾವು ವಿಡಿಯೋ ಮಾಡ್ಲಿಕ್ಕೆ ಅಂತ ಹೋಗಿರುವಾಗ ಅವರಲ್ಲಿ ಒಂದು ಎರಡು ಪಾತ್ರೆಯನ್ನ ಇತ್ತು, ಮಣ್ಣಿನ ಪಾತ್ರೆ. ಹಾಗೆ ನಾವು ತುಂಬಾ ಚಂದ ಉಂಟು, ಇಂಥದ್ದೆಲ್ಲ ನಮ್ಮಚೆ ಸಿಗುದಿಲ್ಲ ಅಂತ ಹೇಳಿದ್ದೆವು. ಹಾಗೆ ಅವರೇ ಬಂದು ಮನೆಗೆ ಬಂದು ಇಟ್ಟು ಹೋಗಿದ್ದಾರೆ, ನಮಗೆ ಗೊತ್ತು, ನಾವಿರ್ಲಿಲ್ಲ ಆಗ. ಹಾಗೆ ತುಂಬಾ ಖುಷಿ ಆಯ್ತು, ಥ್ಯಾಂಕ್ಸ್ ನಿಮ್ಗೆ ಇದು ಗಿಫ್ಟ್ ಅನ್ನು ಕಳಿಸಿದಕ್ಕೆ. ನಿಮ್ಗೆ ತೋರಿಸ್ತೇವೆ ಇದರಲ್ಲಿ ಯಾವ ಯಾವ ಅಡುಗೆಗಳನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ನಿಮ್ಗೆ ಹೇಳ್ತೇವೆ. ನೋಡಿ, ಈ ಪಾತ್ರೆ ಉಂಟಲ್ಲ, ಇದು ಏನಾದ್ರೂ ಫ್ರೈ ಮಾಡ್ಲಿಕ್ಕೆ, ಮೆಣಸು, ಕೊತ್ತಂಬರಿ ಅದೆಲ್ಲ ಫ್ರೈ ಮಾಡ್ಲಿಕ್ಕೆ ಆಗ್ತದೆ. ಇಂಥದ್ದು ನಮ್ಮ ಮೇಲೆ ಉಂಟು, ಬೇರೆ ರೀತಿದು ಇರುದು ನೋಡಿ. ಇದೊಂದು ಮುಚ್ಚಲು ನೋಡಿ, ಮುಚ್ಚಲಿಕ್ಕೆ ಇದು ನೋಡಿ. ಇದು ಇದು ಪದಾರ್ಥ ಮಾಡ್ಲಿಕ್ಕೆ, ನಮ್ಗೆ ಸಾಂಬಾರ್ ಏನಾದ್ರು ಮಾಡುವಂಥದ್ದು ನೋಡಿ. ಇದು ಈ ರೀತಿ ಮುಚ್ಚಿಡ್ಲಿಕ್ಕೆ, ಮತ್ತೆ ಇದು ಸಹ ಹಾಗೆ ಪದಾರ್ಥ ಮಾಡುವಂಥದ್ದು ನೋಡಿ. ಇದು ಸಹ ಹಾಗೆ ಪದಾರ್ಥ ಮಾಡುವಂಥದ್ದು, ಎರಡು ಮೂರು ಪದಾರ್ಥ ಮಾಡುವಂಥದ್ದು. ಇದು ಅಪ್ಪ ಅಂತ ಹೇಳ್ತೇವೆ ನಾವು, ಅಂದರೆ ಪಡ್ಡು ರೆಸಿಪಿ ಮಾಡ್ತೇವಲ್ಲ ಅದು. ಅದು ನಮ್ಮ ಮನೆಯಲ್ಲಿ ಸಹ ಉಂಟು, ಬೇರೆ ರೀತಿದ್ದು ನೋಡಿ. ಇದು ಮನೆ ತುಂಬ ಚಂದ ಉಂಟು ಮಾತ್ರ ನೋಡಲಿಕ್ಕೆ. ಇದು ಉಪ್ಪು ಎಲ್ಲ ಹಾಕ್ತೇವಲ್ಲ ನಾವು, ಅದರಲ್ಲೂ ಎಂಥದ್ದು ಬರುವುದಕ್ಕೆ ಕೆಂಡ ಹಾಕಿ ಆ ರೀತಿ ಮಾಡಲಿಕ್ಕೆ ಇದು ಮಾಡಿದ್ದಾರೆ ಮಣ್ಣಿನ ಪಾತ್ರೆ. ನಾವು ಮಾತ್ರ ಇದರಲ್ಲಿ ಒಗ್ಗರಣೆ ಅದೆಲ್ಲ ಕೊಡ್ಬೋದು, ಏನೊಂದು ಬೇರೆಗೆ ಸಹ ಯೂಸ್ ಮಾಡ್ಬೋದು ಇದು ಒಗ್ಗರಣೆ ಕೊಡಲಿಕ್ಕೆ ಏನಾದರೂ ಮಾಡಲಿಕ್ಕೆ. ಇದು ಸಹ ಫ್ರೈ ಮಾಡಲಿಕ್ಕೆ ಅಂತ ಮಾಡಿದ್ದಾರೆ. ಮತ್ತೆ ಇದು ಓಡ್ರೊಟ್ಟಿ ಮಾಡುವಂಥದ್ದು ನಮ್ಮ ಮನೇಲಿ ಉಂಟು, ಇಂಥ ರೀತಿ ಅಲ್ಲ, ಬೇರೆ ರೀತಿ ಇರೋದು. ಇದನ್ನು ಟ್ರೈ ಮಾಡಿ ನೋಡ್ಬೇಕು ನಮಗೆ ಹೇಗೆ ಬರ್ತದೆ ಅಂತೇಳಿ ಓಡ್ರೊಟ್ಟಿ. ಮತ್ತೆ ಇದು ನೋಡಿ, ಇದು ಕಪ್ಪಾಗಿ ಬರುವಂಥದ್ದು ನೋಡಿ. ಹಾಗೆ ನಾವು ಕಪ್ಪ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇದಕ್ಕೆ ತೆಳಿ ನೀರು ಬರ್ತಾ ಇಲ್ಲ ನೋಡಿ, ಅನ್ನದ ನೀರು, ಅದನ್ನು ಹಾಕಿ ಬಿಸಿ ಮಾಡಿದ್ರೆ ಸರಿ, ಕುದಿಸಿದ್ರೆ ಆಯ್ತು. ಇಂಥ ಮಣ್ಣಿನ ಪಾತ್ರೆ, ನಮ್ಮ ಮನೆಯಲ್ಲಿ ಇರುವಂಥದ್ದೆಲ್ಲ ಪಾತ್ರೆಗಳು ಇಂಥದ್ದೆ. ಇದನ್ನು ನಾವು ಹೇಗೆ ಮಾಡ್ತಿದ್ದದ್ದು ಅಂತ ಹೇಳಿದ್ರೆ, ಇದನ್ನು ಕಪ್ಪು ಮಾಡಿ ಬೆಂಕಿಯಲ್ಲಿ, ಮತ್ತೆ ಇದರಲ್ಲಿ ತೆಳಿ ನೀರನ್ನು ಕುದಿಸ್ತಿದ್ದದ್ದು. ಇನ್ನು ನೋಡಿ, ಇಂಥ ಪಾತ್ರೆಗಳಿಗೆಲ್ಲ ನಾವು ಕಪ್ಪು ಮಾಡ್ಬೇಕಂತಲಿಲ್ಲ, ಡೈರೆಕ್ಟ್ ಇಂಥದ್ದೇ ಬಂದಿದೆ. ಇದು ಖಾಲಿ ನೀರನ್ನು ಮಾತ್ರ ಕುದಿಸಿದ್ರೆ ಆಯ್ತು. ರೆಡಿಮೇಡ್ ಮನೆ ಅಂದ್ರೆ ಕಡಿಮೆ ಖರ್ಚಲ್ಲಿ ಮಾಡುವಂತ, 2 ಲಕ್ಷದ ಒಳಗೆ ಮಾಡುವಂತ ರೆಡಿಮೇಡ್ ಮನೆ ನೋಡಿದವ್ರು ಚೆಕ್ ಮಾಡಬಹುದು, ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇವೆ. ಮತ್ತೆ ಈ ಮಣ್ಣಿನ ಪಾತ್ರೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಡುಗೆ ಮಾಡುದು, ಮತ್ತೆ ಅದರದ್ದು ಟೇಸ್ಟ್ ಕೂಡ ನಾವು ಅವತ್ತಿನಿಂದಲೇ ಹೇಳ್ತಿದ್ದೇವೆ, ಮೊದಲಿಂದಲೇ ಟೇಸ್ಟ್ ಕೂಡ ತುಂಬಾ ಒಳ್ಳೇದು, ಪದಾರ್ಥ ಆಗಲಿ ಎಂಥದ್ದು ಮಾಡಿದ್ರು. ಮತ್ತೆ ಇದರಲ್ಲಿ ಪಾತ್ರೆಗಳ ಅಡುಗೆ ಮಾಡುವಾಗ ಮಾತ್ರ ಮೆಲ್ಲ ಇಡಬೇಕು, ಇಟ್ಟರೆ ಜಾಸ್ತಿ ಬೇಗ ಇಟ್ಟರೆ ಕಟ್ಟಾಗ್ತದೆ. ಅದಕ್ಕೋಸ್ಕರ ಇಂಥದ್ದು ಮಣ್ಣಿನ ಪಾತ್ರೆ ಒಳ್ಳೇದು, ನಿಮಗೆ ಉಪಯೋಗಿಸ್ಬೇಕು ಅಂತ ಇದ್ರೆ ನೀವು ಸಹ ಉಪಯೋಗಿಸ್ಬೋದು. ನಾವು ತುಂಬ ಮಣ್ಣಿನ ಪಾತ್ರದ ವಿಡಿಯೋ ಹಾಕಿದ್ದೇವೆ, ಹೇಗೆ ಅದನ್ನು ಉಪಯೋಗಿಸ್ಬೇಕು, ಹೇಗೆ ಅದನ್ನು ಕಪ್ಪು ಮಾಡ್ಬೇಕು ಅದೆಲ್ಲ. ತುಂಬಾ ಮಂದಿ ಕೇಳ್ತಿದ್ರು ಮಣ್ಣಿನ ಪಾತ್ರೆಗಳೆಲ್ಲ ಎಲ್ಲಿ ಸಿಗ್ತದೆ ಅಂತೇಳಿ. ಎಲ್ಲ ಊರಲ್ಲಿ ಮಣ್ಣಿನ ಪಾತ್ರೆಗಳ ಅಂಗಡಿ ಇದ್ದಿರ್ತದೆ, ಅಲ್ಲಿ ನಿಮ್ಗೆ ತಗೊಳ್ಬಹುದು. ಅಲ್ಲಿ ಯಾವುದು ಎಲ್ಲ ವೆರೈಟಿಯ ಟೈಪ್ ಅಲ್ಲಿ ಮಣ್ಣಿನ ಪಾತ್ರೆಗಳು ಸಿಗ್ತದೆ. ಹಾಗೆ ತುಂಬಾ ಖುಷಿ ಆಯ್ತು ಅವರು ಕಲಿಸಿದ್ದು. ಇದ್ರಲ್ಲಿ ನಿಮ್ಗೆ ಅಡುಗೆ ಮಾಡಿಸ ತೋರಿಸ್ತೇವೆ ಇನ್ನು ಮುಂದೆ ವಿಡಿಯೋದಲ್ಲಿ. ಹಾಗೆ ಇವತ್ತಿನ ವಿಡಿಯೋ ಮುಗಿಸೋದು. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಾಳೆ ಮಾತಾಡ್ಲಿಕ್ಕೆ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.